ಹೀರೋಯಿನ್ ಅಂದರೆ ಹೀಗಿರಬೇಕು ಹಾಗಿರಬೇಕು ಅನ್ನೋ ಒಂದು ಚಿತ್ರಣವನ್ನು ಮೂಡಿಸಿಕೊಂಡಿದ್ದೇವೆ ಸಿನಿಮಾಗೆ ಆಯ್ಕೆ ಮಾಡುವಾಗಲೂ ಇದೇ ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೆ ಚಿತ್ರರಂಗಕ್ಕೆ ಬರುವ ಹೊಸದರಲ್ಲಿ ತುಂಬ ಸ್ಲಿಮ್ ಆಗಿ ಕಾಣುವ ನಟಿಯರು ನಂತರ ಸ್ವಲ್ಪ ದಪ್ಪ ಆಗುವುದು ಉಂಟು ಅದಕ್ಕೆ ಹಲವಾರು ಕಾರಣಗಳು ಈಗ ಗುರುತಿಯ ಸಿಗದಷ್ಟು ಬದಲಾಗಿರುವ ನಮ್ಮ ನೆಚ್ಚಿನ ನಟಿಯರು ಯಾರು ಎಂದು ನೋಡೋಣ ಬನ್ನಿ ಶಾಸ್ತ್ರೀಯ ಚಿತ್ರದ ಮೂಲಕ ಕನ್ನಡಿಗರ ಹೃದಯಕ್ಕೆ ಲಗ್ಗೆ ಇಟ್ಟಿದ್ದ ನಟಿ ಮಾನ್ಯ ಮದುವೆಯಾಗಿ ಅಮೆರಿಕದಲ್ಲಿ ಕುಟುಂಬದ ಜೊತೆ ನೆಲೆಸಿದ್ದು ಈಗ ಅಲ್ಲೇ ಕೆಲಸಕ್ಕೂ ಸೇರಿಕೊಂಡು ಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ದಿ ಶೋಮ್ಯಾನ್ ನಟಿ ನಿಶಾ ಕೋತಾರಿ ಮದುವೆಯಾಗಿ ನಂತರ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಗಡಿಬಿಡಿ ಅಳಿಯ ಲಾಲಿ ಚಿತ್ರಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟಿ ಮೋಹಿನಿ ಈಗ ಅಮೆರಿಕದಲ್ಲಿ ನೆಲೆಸಿದ್ದು ಶೋಷಿತ ಮಹಿಳೆಯರ ಅಭಿಯುದಕ್ಕಾಗಿ ಶ್ರಮಿಸುತ್ತಿದ್ದಾರೆ ದುರ್ಗದ ಹುಲಿ ಪಾಪಿಗಳ ಲೋಕದಲ್ಲಿ ಸೇರಿ ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದ ನಟಿ ವಿನೀತಾ ಈಗ ಗುರುತೆ ಸಿಗದಷ್ಟು ಬದಲಾಗಿದ್ದಾರೆ ಉಪೇಂದ್ರ ಅವರ ಓಂಕಾರ ಚಿತ್ರದಲ್ಲಿ ಲವ್ಲಿ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದ ನಟಿ ಪ್ರೀತಿ ಜಿ ಿ ಈಗ ಮದುವೆಯಾಗಿ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಶಿವಣ್ಣ ಅವರ ಗಡಿಬಿಡಿ ಕೃಷ್ಣ ಚಿತ್ರದಲ್ಲಿ ಬಬ್ಲಿ ನಲ್ಲಿ ಕಾಣಿಸಿಕೊಂಡಿದ್ದ ನಟಿ ರೌಳಿ ಈಗ ಗುರುತಿಯ ಸಿಗದಷ್ಟು ಬದಲಾಗಿದ್ದಾರೆ ಒಂದು ಕಾಲದಲ್ಲಿ ಕನ್ನಡಿಗರ ಹೃದಯಕ್ಕೆ ಹತ್ತಿರವಾಗಿದ್ದ ನಟಿ ಸರಿತಾ ಈಗ ದುಬೈನಲ್ಲಿ ವಾಸವಿದ್ದಾರೆ ಮೌರ್ಯ ಅರಸು ಚಿತ್ರಗಳಲ್ಲಿ ನಟಿಸಿದ್ದ ನಟಿ ಮೀರಾ ಜಾಸ್ಮಿನ್ ಗಂಡನಿಗೆ ವಿಚ್ಛೇದನ ಕೊಟ್ಟು ಈಗ ಮತ್ತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಕಸರತ್ತು ಮಾಡುತ್ತಿದ್ದಾರೆ ಸುದೀಪ್ ಅವರ ಮೈ ಆಟೋಗ್ರಾಫ್ ಚಿತ್ರದಲ್ಲಿ ನಟಿಸಿ ಲವ್ ಟ್ರ್ಯಾಕ್ನಲ್ಲಿ ಸಕ್ಕ ಫೀಲಿಂಗ್ ಸೃಷ್ಟಿಸಿದ್ದ ನಟಿ ಶ್ರೀದೇವಿಕಾ ಈಗ ಕುಟುಂಬದ ಜೊತೆ ಸಂತೋಷದ ಜೀವನ ನಡೆಸುತ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಯಾರೂ ದಪ್ಪ ಆಗಲು ಬಯಸುವುದಿಲ್ಲ ಕೆಲವು ಆರೋಗ್ಯ ಕಾರಣಗಳಿಂದ ದಪ್ಪ ಆಗುತ್ತಾರೆ ನಮ್ಮ ನೆಚ್ಚಿನ ನಟಿಯರು ಈಗ ಹೇಗಿದ್ದಾರೆ ಎಂದು ತೋರಿಸುವುದೇ ನಮ್ಮ ಉದ್ದೇಶ ಅಷ್ಟೇ ಈ ವಿಡಿಯೋನ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಮೇಲಿನ ನಟಿಯರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಎಂದು ಕಾಮೆಂಟ್ನಲ್ಲಿ ತಿಳಿಸಿ